ಹಾಯ್ ಹಲೋ ನಮಸ್ಕಾರ ವಿಶ್ವಾದ್ಯಂತ ಇರುವಂತಹ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬಟಾಣಿ ನನ್ನ ಫೇವ್ರೆಟ್ ಆತ್ಮೀಯ ಗೆಳೆಯ ಗೆಳತಿಯರಿಗೆ, ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿ ಗುಂಡನ್ನ ನಿಮ್ಮನೆಯ ಈ ಫನ್ ಮ್ಯಾನ್ನ ಫಸ್ಟ್ ಟೈಮ್ ನೋಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಡೆದಾಡುವ ದೇವರು ಕೋಟ್ಯಾಂತರ ಜನಕ್ಕೆ ಅನ್ನದಾಸೋಹ ಮಾಡಿದಂಥ ಮಹಾನ್ ಭಾವರು ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ, ಅವರ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿ. ಇಂಥ ಪುಣ್ಯಾತಮರು ಹುಟ್ಟಿದಂಥ ಈ ಕರುನಾಡಲ್ಲಿ ಹುಟ್ಟಿಸಿದಂಥ ಭಗವಂತನಿಗೆ ಮಹಾ ಮಂಗಳಾರತಿ ಅಂತ ಹೇಳ್ತಾ, ಇವತ್ತಿಗೂ ಇನ್ನೂ 100 ವರ್ಷ ಆದ್ರೂ, ಇನ್ನೂ ಕೋಟ್ಯಾಂತರ ವರ್ಷಗಳಾದ್ರೂ ಇವರ ಸಂಸ್ಥೆಯಲ್ಲಿ ಸುಮಾರು ಜನ ಮಕ್ಕಳಿಗೆ ಅನ್ನದಾಸೋಹವನ್ನು ಮಾಡ್ತಿರುವಂಥದ್ದು. ಇವರ ಅದ್ಭುತವಾದಂಥ ಕಿಚನನ್ನು ನೋಡಿರ್ತೀವಿ ನಾವು, ಮೆಗಾ ಕಿಚನನ್ನು. ಅದೇ ರೀತಿ ಇವರ ಭಕ್ತ ಒಬ್ಬರು ರೈತರ ಮಕ್ಕಳು, ಅವರು ಕೆಲಸ ಹುಡಿಕೊಂಡು ವರ್ಷೆ ಹೋಗ್ತಾರೆ ಬಾಂಬೆಗೆ. ಅಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅನ್ನಕ್ಕೂ ಗತಿ ಇರಲ್ಲ. ಅಂಥ ಮಹಾನ್ ಭಾವರು, ಸ್ವಾಮಿ ನಾನು ಮಾಲೀಕ ಅಲ್ಲ, ನಾನು ನಮ್ಮಲ್ಲಿ ಬಂದು ಊಟ ಮಾಡೋರ ಸೇವಕ ಅಂತ ಹೇಳುವಂಥ ವೆಚ್ಕಾನರಿನ ಗಣೇಶ್ ಅವರು, ಅವರ ಕಷ್ಟ ಪಟ್ಟಂಥ ಶ್ರಮ ವರ್ಷೆ ಹೋದಾಗ ಅದನ್ನು ನೆನೆಸ್ಕೊಂಡು 1800 ಜನಕ್ಕೆ 800 ಲೀಟ್ರ್ ಸಾಂಬಾರು, 80 ಕೆಜಿಗಿಂತ ಜಾಸ್ತಿ ಅನ್ನವನ್ನು ಬೇಯಿಸುವಂಥದ್ದು, 50 ಕೆಜಿ ರೈಸ್ ಬಾತು, 2000 ಸೊಂಡಿಗೆ ಸುಮಾರು 300 ಲೀಟ್ರ್ ಮಜ್ಜಿಗೆ ಮಾಡುವಂಥದ್ದು. ಬನ್ನಿ, ಆ ಒಂದು ವೆಜ್ ಕಾರ್ನರ್ 50 ರೂಪಾಯಿಗೆ ಫುಲ್ ಮೀಲ್ಸ್ ಊಟ ಕೊಡುವಂಥ, ಅಡುಗೆ ಮಾಡುವಂಥ ವಿಧಾನವನ್ನು ನೋಡೋಣ. ನೋಡಿ ಸರ್, ಎಷ್ಟೊಂದು ನುಣ್ಣಗಾಗಿದೆ ಇದು. ಲಂಚ್ ಬಗ್ಗೆ
ಸಾಂಬಾರಿಗೆ ಕಡಲೆಬೇಳೆ ಸಾಸಿವೆ ಸರ್ ಏನು ಸರ್ ಇದು ಸರ್ ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಸಾಂಬಾರು ಆಲ್ರೆಡಿ ಬೇಯಿಸ್ಕೊಂಡಿದ್ದೀರಾ ಹಾಂ ಬೇಯಿಸಿ ಮೂರುವರೆ ಕೆ ಜಿ ಬೇಕಾಗುತ್ತೆ ಸರ್ ಎಷ್ಟು ಲೀಟ್ರು ಸಾಂಬಾರಿಗೆ 800 ಲೀಟ್ರು ಸರ್ ಇದೇನು ಸರ್ ಸರ್ ಸಾಂಬಾರು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಸರ್ ಆ ಪೌಡ್ರು ನೀರಲ್ಲಿ ಕಲಿಸ್ಬಿಟ್ಟು ಸಾಂಬಾರಿಗೆ ಬಿಡ್ತೀವಿ ಎಷ್ಟು ಕೆ ಜಿ ಸಾಂಬಾರು ಪೌಡ್ರು ಸರ್ ಇದು 5 ಕೆ ಜಿ ಸರ್ 5 ಕೆ ಜಿ ಸರ್ ಇದರಲ್ಲಿ ಸಾಸಿವೆ ಜೀರಿಗೆ ಮೆಂತ್ಯ ಧನಿಯಾ ಚಕ್ಕೆ ಏಲಕ್ಕಿ ಗಸಗಸೆ ಜೀರಿಗೆ ಧನಿಯಾ ಕಾಳು ಮತ್ತು ಸ್ವಲ್ಪ ಕಾಳುಗಳೆಲ್ಲ ಹಾಕ್ತೀವಿ ಸರ್ ಹುರುಳಿಕಾಳು ಕಡಲೆಕಾಳು ಹೆಸರುಕಾಳು ಬ್ಯಾಡಗಿ ಗುಂಟೂರು ಮೆಣಸಿನಕಾಯಿ ಸರ್ ಇದು ನಮ್ಮದು ಹೋಮ್ಮೇಡ್ ಮಸಾಲೆ ಸರ್ ನಾವೇ ಮಾಡ್ಕೊಳ್ಳೋದು ಹೊರಗಡೆಯಿಂದ ಯಾವುದು ಪೌಡ್ರುಗಳು ತರುವುದಿಲ್ಲ ಎಲ್ಲ ನಾವೇ ಓನಾಗಿ ರೆಡಿ ಮಾಡ್ಕೊತೀವಿ ಲೇಖ ಬಾರ ತೆಂಗಿನಕಾಯಿ ಜೊತೆ ರುಬ್ಕೊಂಡು ಇದೊಂದು 150 ಲೀಟ್ರು ಸರ್ 150 ಲೀಟ್ರು ಹಾಂ ಸರ್ ತೊಗರಿಬೇಳೆ ಸರ್ 18 ಕೆ ಜಿ ಬೇಳೆ ಹಾಕ್ತೀವಿ ಸರ್ ಕಾಯಿ ಹಾಲು ಸರ್ ಕಾಯಿ ಹಾಲು ಯಾ ನಾನು ಪಾತ್ರೆಯಲ್ಲಿ ಸಾಂಬಾರಿಗೆ ಅನ್ನಕ್ಕೆ ನೀರು ಹಾಕೋದು ನೋಡಿದ್ದೀನಿ ಬಿಂದಿಗೆಲ್ಲ ಹಾಕೋದು ನೋಡಿದ್ದೀನಿ ದೊಡ್ಡ ಪಾತ್ರೆಯಲ್ಲಿ ಹಾಕೋದು ನೋಡಿದ್ದೀನಿ ಆದರೆ ಪೈಪಲ್ಲಿ ನೀವು ಹಾಕುವಂಥದ್ದು ಇದೆಯಲ್ಲ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದ್ದು ನನ್ನ ಲೈಫಲ್ಲ ಇನ್ನೆಲ್ಲೂ ನೋಡಿಲ್ಲ ಇದನ್ನು ಅನ್ನಕ್ಕೆ ಆಗಿರಲಿ ಸಾಂಬಾರಿಗೆ ಆಗಿರಲಿ ದಾಲ್ಗೆ ಆಗಿರಲಿ ಎಲ್ಲದಕ್ಕೂ ನೀರನ್ನು ಇದರಲ್ಲಿ ತುಂಬಿಸುವಂಥದ್ದು ಸಾಂಬಾರಿಗೆ ಪೈಪಲ್ಲಿ ತುಂಬಿಸುವಂಥದ್ದು ಅವ್ರು ಹಾಕಿದಾಗ ಹಾಕಿ ಮಾಡಿದ
ಮೇಡಮ್ ಹೊರಗಡೆ ಅದು? ಅಲ್ಲೋಡಿ ಅಲ್ಲೋಡಿ ಅಂತ ಹೋಗ್ಬಿಡಿ. ಜನಕ್ಕೆ ಪ್ರತಿದಿನ ಬೆಳಿಗ್ಗೆ 4 ಗಂಟೆ ಮುಂಚೆನೆ ಎದ್ದು ಅಡುಗೆ ಮಾಡುವಂಥ ಅದ್ಭುತ ಹೃದಯಗಳು ಇವರೆಲ್ಲ. ಸರ್ ನಮಸ್ಕಾರ. ಇವರೇನೆ ಮೇನ್ ಕ್ಯಾಪ್ಟನ್, ಒಳಗಡೆ ಸಿಕ್ಕಾಪಟ್ಟೆ ಸೌಂಡು ಮಾಡ್ತಿರ್ತಾರೆ, ಅಡುಗೆನೂ ಮಾಡ್ತಿರ್ತಾರೆ. ಇವರು ಭಟ್ರು ಅಣ್ಣ, ನಮಸ್ಕಾರ. ನಿಮ್ಮ ಕೈ ರುಚಿಗೆ ನನ್ನ ಸಲಾಮ್. ಏನು ನಿಮ್ಮ ಹೆಸರು? ಯಾವರ? ಬ್ರಹ್ಮಾವರ. ಬ್ರಹ್ಮಾವರ, ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರ? ಚಪಾತಿಗೆ ಗೋಧಿ ಅಷ್ಟೇ ಯೂಸ್ ಮಾಡೋದು? ಮೈದಾ ಯಾಕೆ ಯೂಸ್ ಮಾಡಲ್ಲ? ಕೆಲವೊಂದು ಹೋಟ್ಲಲ್ಲೆಲ್ಲ ಯೂಸ್ ಮಾಡ್ತಾರೆ. ಯೂಸ್ ಮಾಡ್ತಾರೆ, ಅದು ಹೆಲ್ತಿಗೆ ತುಂಬ ಡೇಂಜರ್. ಆ ಉದ್ದೇಶದಿಂದ ನಾವು ಕೊಡೋದು ಮೈನ್ ಜನಗಳಿಗೆ ಹೆಲ್ತಿ ಫುಡ್ ಕೊಡಬೇಕು ಅನ್ನೋದೇ ನಮ್ಮ ಗೋಧಿ. ಗೋಧಿ ಮೈದಾ ಅಂದರೆ ಅದು ಡೈಜೆಸ್ಟ್ ಆಗಲ್ಲ. ಡೈಜೆಸ್ಟ್ ಆಗಲ್ಲ, ಹೆಲ್ತ್ ಏನಿದ್ರು ಸ್ವಲ್ಪ ತೊಂದರೆ. ಹಿಂಗಾಗಿ ಮೈದಾ. ಏನೇನು ಮಸಾಲ ಉಪಯೋಗಿಸ್ತೀರಿ? ಮಸಾಲ ತುಂಬ ಕಡಿಮೆ ಸರ್. ಅಷ್ಟು ಎಲ್ಲ ನಿಮ್ಮ ಎಲ್ಲ ಹೋಟ್ಲು ಮಸಾಲೆನ ಅಥವಾ ತಯಾರಿ ಮಾಡ್ತೀರಾ? ನೀವೇ ತಯಾರಿ ಮಾಡೋದು? ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? ಇಲ್ಲಿ ಸರ್ 10 ವರ್ಷ. 10 ವರ್ಷ? ಬಾ, ಸೂಪರ್. ಭಾಳ ಅದ್ಭುತವಾದ ರುಚಿ ಕೊಡ್ತೀರಾ ಕಟ್ರೆ. ಅದು ಬ್ರಹ್ಮಾವರದವರು, ಬ್ರಹ್ಮನ ಮಕ್ಕಳು. ಭಾಳ ಅದ್ಭುತವಾದ ರುಚಿ ಕೊಡ್ತೀರಿ ನಿಮಗೆ, ನಿಮ್ಮ ಕುಟುಂಬದವರಿಗೆ. ಏನಂದ್ರೆ ಅಡಿಗೆ ಮಾಡಕ್ಕೆ ಯೋಗ ಬೇಕಂತೆ, ರುಚಿ ಕೊಡಕ್ಕೆ ಯೋಗ್ಯತೆ ಇರಬೇಕು. ಯೋಗ ಯೋಗ್ಯತೆ ಎರಡು ಕೊಟ್ಟಿರೋದು ನಿಮಗೆ ಅನ್ನಪೂರ್ಣೇಶ್ವರಿ ತಂದೆ. ಎಲ್ಲ ಒಳ್ಳೇದಾಗ್ಲಿ. ಪ್ರತಿಯೊಬ್ಬರು ಆ ಒಲೆ ಮುಂದೆ ಬೇಯ್ತಾರೆ. ಮೈ ಡಿಯರ್ ಲವ್ಲಿ ಹಾರ್ಟ್ಸ್, ಅದ್ಭುತ ಹೃದಯಗಳೇ, ಇವರೆಲ್ಲರಿಗೂ ಸಲಾಮ್ ಅಂತ ಹೇಳ್ತಾ ನಾವು ಊಟದಲ್ಲಿ ಮನೆಯಲ್ಲೇ ಆಗಿರಲಿ ಎಲ್ಲೇ ಆಗಿರಲಿ ಒಂಚೂರು ಏರುಪೇರು ಆಗಿದ್ರು ಸಾವಿರ ಕುಂಕು ಮಾತಾಡ್ತೀವಿ. ಆದರೆ ಆ ರುಚಿಯ ಹಿಂದೆಗಡೆ ಇಷ್ಟು ಜನ ಇರ್ತಾರೆ, 1800 ಜನಕ್ಕೆ ಪ್ರತಿದಿನ ಅಡುಗೆ ಮಾಡುವಂಥದ್ದು ಅಲ್ಲ. ಗ್ರೇಟ್. ನೀವು ಏನು ಮಾಡಿ, ಕನಕಪುರ ರೋಡಿಗೆ ಬಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಗೂಗಲ್ ಮ್ಯಾಪ್ ಲಿಂಕ್ ಎಲ್ಲ ಕೊಟ್ಟಿದ್ದೀನಿ. ವೆಜ್ ಕಾರ್ನರ್, 50 ರೂಪಾಯಿಗೆ ಅದ್ಧೂರಿ ಬಾಳೆಎಲೆ ಊಟ. ಈ ಅದ್ಭುತ ಹೃದಯಗಳ ಕೈ ರುಚಿಯನ್ನ ಬಂದು ನೀವು ಟೇಸ್ಟ್ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ವಿಡಿಯೋ ತಿಳ್ಕೊಂಡ್ರಿ. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು? ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ ವಿಶೇಷವಾಗಿ ನಮ್ಮ ಕರುನಾಡಿನ ರುಚಿ ಕೊಡುವಂತ ಇಂಥ ಅದ್ಭುತ ಹೃದಯಗಳಿಗೆ ಎಲ್ಲ ಗೆಳೆಯರಿಗೆ ಸಪೋರ್ಟ್ ಮಾಡಿ. ಪೀಸ್.